ಗೆಳತಿಯರು ಅಕ್ಕ ಮಹಾದೇವರನ್ನು ಕೇಳ್ತಾ ಇದ್ದಾರೆ. ಮಹಾದೇವಿಯರ ಮನೆಗೆ ಮಹಾದೇವರ ಗೆಳತಿಯರೆಲ್ಲ ಬಂದಿದ್ದಾರೆ. ಅವರೆಲ್ಲ ಲೌಕಿಕವಾಗೇ ಮಾತನಾಡ್ಕೊಳ್ತಕ್ಕಂಥವ್ರು. ಇವತ್ತಿನ ಯಾವುದೇ ಹುಡುಗಿಯರನ್ನು ತೆಗೆದುಕೊಂಡರೂ ಕೂಡ ಅವ್ರ ಕನಸುಗಳೆಲ್ಲ ಲೌಕಿಕವಾಗಿಯೇ ಇರ್ತವೆ. ಲೌಕಿಕದ ಆಚೆಗೆ ಯಾರೂ ಅವ್ರದನ್ನು ವಿಚಾರ ಮಾಡೋದಿಲ್ಲ. ಇವತ್ತಿನ ಯುವ ಪೀಳಿಗೆ ಏನು ಅವರ ಕನಸುಗಳು ಆಶಯಗಳು ಎಂಬುದಾಗಿ ಹೇಳಿದರೆ, ದೇವಾಲಯಕ್ಕೆ ಹೋಗೋದು, ತಂದೆ ತಾಯಿಗಳು ಹೇಳಿದ ರೀತಿಯಲ್ಲಿ ಭಕ್ತಿಯನ್ನು ಮಾಡೋದು ಲಿಮಿಟ್ಟಾಗಿ ಇರ್ತದೆ, ಮಿತಿಯಲ್ಲಿ ಇರ್ತದೆ. ಆದರೆ ಅಕ್ಕ ಮಹಾದೇವರ ಕನಸು ಕೇವಲ ತಂದೆ ತಾಯಿಗಳು ಹೇಳುವ ವಿಚಾರಗಳಿಗೆ ಸೀಮಿತವಾದದ್ದಲ್ಲ. ಅವರು ದೇವರನ್ನು ಕಲ್ಪನೆಯಲ್ಲಿ ಕನಸಿನಲ್ಲಿ ಮಾತ್ರ ಕಾಣುವವರಲ್ಲ. ಪರಮಾತ್ಮನನ್ನು ಪ್ರತ್ಯಕ್ಷವಾಗಿ ನಾನು ಕಾಣಬೇಕು ಎನ್ನುವ ಹಂಬಲವನ್ನು ಅದಮ್ಯವಾಗಿಟ್ಟುಕೊಂಡು ಲಿಂಗದೀಕ್ಷೆಯನ್ನು ಪಡ್ಕೊಂಡ ಮೇಲೆ ನಿರಂತರವಾಗಿ ಅವರು ಇಷ್ಟಲಿಂಗದಲ್ಲಿ ಭಕ್ತಿಯನ್ನು ಮಾಡ್ತಾರೆ. ಹಾಗೆ ಭಕ್ತಿ ಮಾಡಿದ ಕಾಲಕ್ಕೆ ಅವರು ಒಂದು ಕನಸು ಬೀಳ್ತದೆ. ಆ ಕನಸನ್ನು ಅವರು ವಚನದಲ್ಲಿ ಹೇಳ್ಕೊಳ್ತಾರೆ, ಗೆಳತಿಯರೆದರಿಗೆ ಹೇಳ್ಕೊಳ್ತಾ ಇದ್ದಾರೆ. ಮಹಾದೇವಿ, ನೀನೇನೋ ಒಂದು ಕನಸು ಕಂಡೆ ಅಂತ ಹೇಳಿದೆ, ಅದೇನು ಕನಸು ಹೇಳ್ತೀಯ? ಬಹಳ ಸುಂದರವಾಗಿ ಅಕ್ಕ ಮಹಾದೇವರು ವಚನದಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ಆ ಕನಸನ್ನು ನಿಮ್ಮ ಮುಂದೆ ಇಡ್ತೇನೆ. ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ನಾನೊಂದು ಕನಸು ಕಂಡೆಯ. ಅಕ್ಕ ಕೇಳವ್ವ, ಅಕ್ಕ ಕೇಳವ್ವ, ನಾನೊಂದು ಕನಸು ಕಂಡೆ. ಅಕ್ಕಿ ಅಡಕೆ ಎಲೆ ತೆಂಗಿನ ಕಾಯಿ ಕಂಡೆ, ಅಕ್ಕಿ ಅಡಕೆ ಎಲೆ ತೆಂಗಿನ ಕಾಯಿ ಕಂಡೆ. ಅಕ್ಕ ಕೇಳವ್ವ, ನಾನೊಂದು ಕನಸು ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಒಪ್ಪುವ ಸುಲಿಪಲ್ಲ, ಚಿಕ್ಕ ಚಿಕ್ಕ ಜಡೆಗಳ ಒಪ್ಪುವ ಸುಲಿಪಲ್ಲ. ಗೊರವನು ಭಿಕ್ಷಕ್ಕೆ ಬಂದುದ ಕಂಡೇನವ್ವ, ಕಂಡೇನವ್ವ. ಅಕ್ಕ ಕೇಳವ್ವ, ನಾನೊಂದು ಕನಸು ಕಂಡೆ. ಮಿಕ್ಕು ಮೀರಿ ಹೋಹನ, ಮಿಕ್ಕು ಮೀರಿ ಹೋಹನ, ಬೆಂಬತ್ತಿ ಕೈ ಹಿಡಿದೇನವ್ವ. ಅಕ್ಕ ಕೇಳವ್ವ, ನಾನೊಂದು ಕನಸು ಕಂಡೆ. ಮಿಕ್ಕು ಮೀರಿ ಹೋಹನ, ಬೆಂಬತ್ತಿ ಕೈ ಹಿಡಿದೇನವ್ವ. ಚೆನ್ನ ಮಲ್ಲಿಕಾರ್ಜುನನ ಕಂಡು ಕಂಡೆರೆದೇನವ್ವ. ಅಕ್ಕ ಕೇಳವ್ವ, ನಾನೊಂದು ಕನಸು ಕಂಡೆ. 16 ವಯಸ್ಸಿನ ಹುಡುಗಿಯರು ಗೆಳತಿಯರೆಲ್ಲ ಮಹಾದೇವಿನ ವಾರಗೆಯವರು ಜೊತೆಯಲ್ಲಿ ಕುಳಿತಿದ್ದಾರೆ ಮಹಾದೇವಿಯರ ಅರಮನೆಯೊಳಗೆ, ತಂದೆ ತಾಯಿಯ ಮನೆಯೊಳಗೆ. ಅವರೆಲ್ಲ ಕೇಳ್ತಾ ಇದ್ದಾರೆ, ಮಹಾದೇವಿ ಏನೇ ನೀನು ಯಾವಾಗ ನೋಡಿದ್ರು ಬರೀ ಪೂಜೆ ಪೂಜೆ ಅಂತಿರ್ತೀಯ, ಒಂದು ಒಳ್ಳೆ ಬಟ್ಟೆ ಒಡವೆ, ನಿಮ್ಮ ತಂದೆ ಬಂಗಾರದ ರತ್ನದ ವ್ಯಾಪಾರಿ, ನವರತ್ನದ ವ್ಯಾಪಾರಿ, ಉಂಡುಟ್ಟು ಸಂತೋಷವಾಗಿ ನಲ್ದಾಡ್ಕೊಂಡಿರೋ ವಯಸ್ಸಿನೊಳಗೆ ಏನೇ ನೀನು ಬರೇ ಪೂಜೆ ಪೂಜೆ ಭಕ್ತಿ ಆಯ್ತವ್ವ, ಏನೋ ಒಂದು ಕನಸು ಕಂಡೆ ಅಂದಲ್ಲ. ಏನು ಕನಸು ಕಂಡೆ? ನಾವು ಕನಸು ಕಾಣ್ತೀವಿ, ನೀನೆಂಥ ಕನಸು ಕಂಡೆ ಹೇಳು. ಗೆಳತಿಯರು ಕೇಳ್ತಾ ಇದ್ದಾರೆ, ಮಹಾದೇವರು ವಿವರಿಸ್ತಾ ಇದ್ದಾರೆ. ಅಕ್ಕ ಕೇಳವ್ವ, ನಾನೊಂದು ಕನಸು ಕಂಡೆ. ನಾನೊಂದು ಕನಸು ಕಂಡೆ ಅಕ್ಕ, ನಾನೊಂದು ಕನಸು ಕಂಡೆ. ಏನದ ಕನಸು? ಕನಸಿನಲ್ಲಿ ನೀನೇನು ಕಂಡೆ? ಮಹಾದೇವರು ವಿವರಿಸ್ತಾ ಇದ್ದಾರೆ. ಅಕ್ಕಿ ಅಡಕೆ ಎಲೆ ತೆಂಗಿನ ಕಾಯಿ ಕಂಡೆ. ಅಕ್ಕಿಯನ್ನು ಕಂಡೆ,
ಅಡಕೆಯನ್ನು ಕಂಡೆ, ಎಲೆಯನ್ನು ಕಂಡೆ, ತೆಂಗಿನಕಾಯಿಯನ್ನು ಕಂಡೆ. ಇವೆಲ್ಲ ಏನು? ಮಂಗಳ ದ್ರವ್ಯಗಳು. ಶುಭ ಸಮಾರಂಭ, ಮದುವೆ, ಹಬ್ಬ, ಉತ್ಸವ, ಜಾತ್ರೆ, ಮನೆ ಗೃಹಪ್ರವೇಶ, ಗುರುವಿನ ಆಗಮನ, ಗುರುಪೂಜೆ, ಇಂಥ ಎಲ್ಲ ಸಂದರ್ಭಗಳಲ್ಲಿ ಬಳಕೆ ಮಾಡ್ತಕ್ಕಂಥ, ಉಪಯೋಗ ಮಾಡ್ತಕ್ಕಂತಹ ಮಂಗಳ ದ್ರವ್ಯಗಳು. ಮಹಾದೇವಿಯರು ತಮ್ಮ 16ನೇ ವಯಸ್ಸಿನಲ್ಲಿ ಈ ಮಂಗಳ ದ್ರವ್ಯಗಳನ್ನು ಕನಸಿನಲ್ಲಿ ಕಂಡಿದ್ದಾರೆ. ಅಕ್ಕಿ, ಅಡಕೆ, ಎಲೆ, ತೆಂಗಿನಕಾಯಿ. ಗೆಳತಿಯರು ಕೇಳುತ್ತಾರೆ, ಆಮೇಲೆ ಮತ್ತೇನು ಕಂಡೆ? ಚಿಕ್ಕ ಚಿಕ್ಕ ಜಡೆಗಳ ಒಪ್ಪುವ ಸುಲಿಪಲ್ಲ, ಗೊರವನು ಭಿಕ್ಷಕ್ಕೆ ಬಂದುದ ಕಂಡೇ ನವ್ವ, ಕಂಡೇ ನವ್ವ, ಕಂಡೇ ನವ್ವ, ಅಕ್ಕ ಕೇಳವ್ವ. ಪುಟ್ಟು ಪುಟ್ಟದಾದ ಜಡೆಗಳು, ಚಿಕ್ಕ ಚಿಕ್ಕ ಜಡೆಗಳು. ಯಾರಿಗೆ ಚಿಕ್ಕ ಚಿಕ್ಕ ಜಡೆಗಳು? ಗಂಗಾ, ಸರ್ಪ, ಚಂದ್ರ ಇವೆಲ್ಲವುಗಳನ್ನು ಮುಡಿಯಲ್ಲಿ ಕಟ್ಟಿ ಉಳಿದ ಪುಡಿ ಗೂದಲು ಪುಟ್ಟ ಪುಟ್ಟ ಜಡೆಗಳು. ಚಿಕ್ಕ ಚಿಕ್ಕ ಜಡೆಗಳ ಒಪ್ಪುವ ಸುಲಿಪಲ್ಲ, ಆ ಶೋಭಾಯಮಾನವಾದ ಮುಖಕ್ಕೆ, ಆ ಮುಡಿಗೆ ಇನ್ನಷ್ಟು ಮೆರುಗನ್ನು ತರತಕ್ಕಂತಹ ದಂತ ಪಂಕ್ತಿಗಳು. ನಕ್ಕರೆ ಹೂ ಅರಳಿದಂತೆ, ಮುಗುಳ್ ನಕ್ಕರೆ ಜಗತ್ತೇ ಬೆಳಗಿದಂತೆ, ಅಂತಹ ಚನ್ನಮಲ್ಲಿಕಾರ್ಜುನನ ದಂತ ಪಂಕ್ತಿಗಳನ್ನು ನಾನು ಕಂಡೆ. ಮಹಾದೇವಿ, ಯಾರು ಆ ಗೊರವ? ಮಹಾದೇವರು ಸೂಚನೆ ಮೂಲಕ ಹೇಳ್ತಾ ಇದ್ದಾರೆ, ಅವನು ಯಾರು? ಚಿಕ್ಕ ಚಿಕ್ಕ ಜಡೆಗಳ ಒಪ್ಪುವ ಸುಲಿಪಲ್ಲ, ಗೊರವನು ಭಿಕ್ಷಕ್ಕೆ ಬಂದುದ ಕಂಡೇ ನವ್ವ, ಕಂಡೇ ನವ್ವ. ಅವನೊಬ್ಬ ತಪಸ್ವಿ, ಗೊರವ, ಯೋಗಿ, ಮಹಾತ್ಮ. ಅವನನ್ನು ನಾನು ಕನಸಿನಲ್ಲಿ ಕಂಡೆ. ಆಮೇಲೆ ಮಹಾದೇವರು ಮುಂದುವರೆದು ಹೇಳ್ತಾ ಇದ್ದಾರೆ, ನಾನು ಯಾವ ಪರಮಾತ್ಮ ಚನ್ನಮಲ್ಲಿಕಾರ್ಜುನನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಎಂಬುದಾಗಿ ಹಂಬಲವನ್ನು, ಭಕ್ತಿಯನ್ನು ಮಾಡ್ತಾ ಇದ್ದೇನೆಯೋ, ಅದೇ ಚನ್ನಮಲ್ಲಿಕಾರ್ಜುನನು ನನಗೆ ತಪಸ್ವಿ ಗುರುವಿನ ವೇಷದಲ್ಲಿ ನನಗೆ ಕನಸಿನಲ್ಲಿ ಪ್ರತ್ಯಕ್ಷವಾದ. ಆಮೇಲೆ ಮುಂದೇನು ಮಹಾದೇವಿ? ಕನಸನ್ನು ಗೆಳತಿಯರು ಕೇಳ್ತಾ ಇದ್ದಾರೆ, ಮಹಾದೇವರು ವಿವರಿಸ್ತಾ ಇದ್ದಾರೆ. ನನ್ನಲ್ಲಿ ಅವನು ಭಿಕ್ಷಕ್ಕೆ ಬಂದಿದ್ದಾನೆ, ಭಿಕ್ಷವನ್ನು ಕೇಳ್ತಾ ಇದ್ದಾನೆ. ನಿನ್ನಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ, ಹಾಗಾದರೆ ನೀನೇನು ಭಿಕ್ಷೆಯನ್ನು ಕೊಟ್ಟೆ? ಮಹಾದೇವರು ವಿವರಿಸ್ತಾ ಇದ್ದಾರೆ, ಯಾರು ಇಡೀ ಜಗತ್ತನ್ನೇ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಕರ್ತನಾಗಿದ್ದಾನೆಯೋ, ಯಾರು ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿದ್ದಾನೆಯೋ, ಯಾರಿಂದ ನಾವೆಲ್ಲ ಹುಟ್ಟಿ ಬಂದಿದ್ದೇವೆಯೋ, ಯಾರಲ್ಲಿ ನಾವು ಮತ್ತೆ ಒಡವರೆದು ಒಂದಾಗ್ತೇವೆಯೋ, ಅಂತೂ ನನ್ನಲ್ಲಿ ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದಾನೆ ಎಂಬುದಾಗಿ ಹೇಳಿದರೆ ನಾನು ಏನನ್ನು ಭಿಕ್ಷೆಯಾಗಿ ಕೊಡಬೇಕು, ಏನನ್ನು ಭಿಕ್ಷೆ ನೀಡಬೇಕು? ಆ ಪರಮಾತ್ಮ ಚನ್ನಮಲ್ಲಿಕಾರ್ಜುನ ನನ್ನಲ್ಲಿ ಏನು ಭಿಕ್ಷೆ ಬೇಡ್ತಾ ಇರ್ಬೋದು? ಮಹಾದೇವಿ, ನೀನೇನು ಭಿಕ್ಷೆ ಕೊಟ್ಟೆ, ಏನು ವಿಚಾರ ಮಾಡಿದೆ? ಗೆಳತಿಯರು ಕೇಳ್ತಾರೆ, ಆ ಪರಮಾತ್ಮನಿಗೆ ನೀನೇನು ಭಿಕ್ಷೆ ಕೊಟ್ಟೆ? ನಮಗೆಲ್ಲ ಏನಾದರೂ ಕೂಡ ಶಿವನು ಪ್ರತ್ಯಕ್ಷನಾಗಿ ಬಂದು ಭಿಕ್ಷೆ ಬೀಡಿದರೆ ನಾವು ನೀವೆಲ್ಲ ಏನಂತೀರಿ? ನೀನು ಯಾರು ಪಾತ್ರ ಮಾಡೋನು, ನಾಟಕ ಮಾಡೋನು? ಪಾತ್ರ ಹಾಕ್ಕೊಂಡು ಬಂದಿಲ್ಲ ತಾನೇ ವೇಷ ಹಾಕ್ಕೊಂಡು? ಭಿಕ್ಷನ ಏನೋ ಒಂದು ಭಕ್ಷ್ಯ, ಅಕ್ಕಿನೋ, ಒಂದಷ್ಟು ನಾಣ್ಯನೋ, ಅಡಿಕೆನೋ, ಮತ್ತೊಂದು ಏನೋ ಊಟನೋ, ತಂಗಳನ್ನೋ ಕೊಡಕ್ಕೆ ಹೋಗ್ತೀವಿ. ಇದು ನಮ್ಮ ಭಕ್ತಿ. ಮಹಾದೇವರಿಗೆ ಬಂದಂಥವನು ಯಾರು ಎನ್ನುವುದನ್ನು ಗುರುತು ಮಾಡಿಕೊಳ್ತಕ್ಕಂಥ ಶಕ್ತಿ ಇದೆ, ಅರಿವದ ಜ್ಞಾನ ಅದ.
ಆದ ಕಾರಣ ಈ ಮಹಾದೇವಿ ಯಾರು ಏನು ತಿಳಿಬೇಕು ಅಂತಲೇ ಅವನು ಇಲ್ಲಿ ಬಂದು ಭಿಕ್ಷೆ ಬೇಡ್ತಾ ಇದ್ದಾನೆ. ಮಹಾದೇವಿ ಏನು ಭಿಕ್ಷೆ ಕೊಟ್ಟಿರ್ಬೋದು, ಗೆಳತಿಯರೇನು ವಿಚಾರ ಮಾಡ್ತಾ ಇದ್ದಾರೆ, ಮಹಾದೇವಿಯರು ಭಿಕ್ಷೆ ಏನು ಕೊಡಬೇಕು ಅಂತ ನಿರ್ಧಾರ ಮಾಡಿದರೋ ಅದು ಇವರು ನಿರ್ಧಾರ ಮಾಡ್ತಿದ್ದಾಗೆ ಚನ್ನಮಲ್ಲಿಕಾರ್ಜುನಿಗೆ ತಿಳಿದು ಹೋಯಿತು. ತಿಳಿತಿದ್ದಂಗೆ ಅವನೇನು ಮಾಡ್ತಾ ಇದ್ದಾನೆ, ಮಿಕ್ಕು ಮೀರಿ ಹೋಗನ ಬೆಂಬತಿ ಕೈ ಹಿಡಿದೆ ನವ್ವ, ನಾನು ಚನ್ನಮಲ್ಲಿಕಾರ್ಜುನನಿಗೆ ನನ್ನನ್ನೇ ಕೊಟ್ಟುಕೊಳ್ಳಬೇಕು ಎಂಬುದಾಗಿ ನಿರ್ಧಾರ ಮಾಡಿದೆ. ಅವನಿಗೆ ಬೇರೆ ಏನು ಕೊಟ್ಟರೂ ಕಡಿಮೆನೇ, ನನ್ನನ್ನೇ ನಾನು ಪರಿಪೂರ್ಣ ಶರಣಾಗತಿಯಾಗಿ ಅರ್ಪಣೆ ಮಾಡಿಕೊಳ್ಳಬೇಕು ಎಂಬುದಾಗಿ ನಾನು ಸಂಕಲ್ಪ ಮಾಡಿದೆ, ನಿರ್ಧಾರ ಮಾಡಿದೆ. ಆ ಕೂಡಲೇ ಅವನಿಗೆ ತಿಳಿದು ಹೋಯಿತು. ತಿಳಿದ ಮೇಲೆ ಚನ್ನಮಲ್ಲಿಕಾರ್ಜುನ ಏನು ಮಾಡ್ತಾ ಇದ್ದಾನೆ, ಮಿಕ್ಕು ಮೀರಿ ಹೋಗನ ಮಹಾದೇವಿಯರನ್ನು ಇಷ್ಟು ಬೇಗ ನನ್ನ ಸನ್ನಿಧಿಗೆ ಕರೆದುಕೊಳ್ಳುವುದು ಬೇಡ ಎಂಬುದಾಗಿ ಹಿಂದೆ ತಿರುಗಿ ಓಡ್ತಾ ಇದ್ದಾನೆ. ಹಿಂದೆ ಮುಂದೆ ಕೈ ಬೀಸಿಕೊಂಡು ವೇಗದಲ್ಲಿ ಓಡ್ತಾ ಇದ್ದಾನೆ. ಯಾಕೆ, ಮಹಾದೇವಿ ಯಾರು ಎನ್ನುವುದನ್ನು ಲೋಕಕ್ಕೆ ತಿಳಿಸಿಕೊಡಬೇಕಾಗಿದೆ. ಇಷ್ಟು ಬೇಗ ಮಹಾದೇವಿಯನ್ನು ನನ್ನ ಸನ್ನಿಧಿಗೆ ಕರೆದುಕೊಂಡ್ರೆ ಲೋಕಕ್ಕೆ ಅದು ಅರಿವಿಗೆ ಬರುವುದಿಲ್ಲ. ಆ ಕಾರಣಕ್ಕಾಗಿ ಅವ ಏನು ಮಾಡ್ತಾ ಇದ್ದಾನೆ, ಹಿಂದೆ ಮುಂದೆ ಕೈ ಬೀಸಿಕೊಂಡು ವೇಗವಾಗಿ ಓಡ್ತಾ ಇದ್ದಾನೆ. ಆದರೆ ಮಹಾದೇವರೇನು ಮಾಡ್ತಾ ಇದ್ದಾರೆ, ಯಾವ ಭಕ್ತ ಪರಮಾತ್ಮನಿಗಾಗಿ ಕಣ್ಣೀರು ಹಾಕಿ ಹಗಲು ರಾತ್ರಿ ಉಪವಾಸಾದಿಗಳನ್ನು ಮಾಡಿ ತಪಸ್ಸನ್ನು ಮಾಡ್ತಾನೆ ಅಂಥ ಭಕ್ತನಿಗೆ ಪರಮಾತ್ಮ ದರ್ಶನ ಕೊಟ್ಟರೆ ಬಿಡುತ್ತಾನೇನಾ? ಬಿಡಂಗಿಲ್ಲ. ಮಹಾದೇವರು ಬಿಟ್ರೇನೋ, ಮಿಕ್ಕು ಮೀರಿ ಹೋಹನ ಬೆಂಬತಿ ಕೈ ಹಿಡಿದೆ ನವ್ವ, ನಾನು ಅವನಿಗಿಂತಲೂ ವೇಗವಾಗಿ ಓಡಿದೆ. ಅವನೇನು ಹಿಂದೆ ಮುಂದೆ ಕೈ ಬೀಸ್ತಿದ್ನಲ್ಲ, ಕೈ ಏನು ಬೀಸ್ಕೊಂಡು ಹಿಂದೆ ಬಂತಲ್ಲ, ಹಿಂದೆ ಕೈ ಬಂದಿದ್ದೆ ತಡ ಜಗ್ಗಿ ಆ ಕೈಯನ್ನು ಹಿಡಿದು ಬಿಟ್ಟೆ. ನನ್ನ ಕೈ ಹಿಡಿದವರು ಯಾರು, ಆ ಯೋಗ್ಯತೆ ಯಾರಿಗೆ? ಆ ಹಿಡಿದ ರಭಸಕ್ಕೆ ಅವನು ಒಮ್ಮೆ ಹಿಂದೆ ತಿರುಗಿ ನನ್ನ ಕಡೆಗೆ ನೋಡಿದ. ಚನ್ನಮಲ್ಲಿಕಾರ್ಜುನನ ಕಂಡು ಕಂಡೆರೆದೇನವ್ವ, ಅಕ್ಕ ಕೇಳವ್ವ, ನಾ ಹಿಡಿದ ರಭಸಕ್ಕೆ ಅವನಿಗೆ ಹಿಂದೆ ಜಗ್ಗಿ ಎಳೆದಂಗಾಯಿತು. ಹಿಂದೆ ತಿರುಗಿ ನೋಡಿಬಿಟ್ಟ, ಈ ಹೆಣ್ಣು ಮಗಳನ್ನು ನಾನು ಹಿಡಿದು ಬಿಟ್ಲಲ್ಲ ಎಂಬುದಾಗಿ ಅವ ಯಾವಾಗ ಹಿಂದೆ ತಿರುಗಿ ನೋಡಿದ, ಸಂಪೂರ್ಣವಾಗಿ ಅವನ ಮುಖದರ್ಶನವಾಯಿತು. ಇದು ನಾನು ಕಂಡಂಥ ಕನಸು. ಮಹಾದೇವರಿಗೆ ಗೆಳತಿಯರು ಹೇಳ್ತಾರೆ, ಮಹಾದೇವಿ ನಿಂದು ಎಂತಹ ಆನಂದದ ದರ್ಶನ, ಎಂತಹ ಪುಣ್ಯದ ಭಾಗ್ಯ. ಅದು ಸರಿ, ನಿನಗೆ ದರ್ಶನ ಕೊಟ್ಟಿದ್ಯಾಕೆ, ಅವ ಓಡೋ ಹೋಗ್ತಿದ್ಯಾಕೆ? ಮಹಾದೇವಿಯರು ಏನು ಈ ಕಂಡಂಥ ಕನಸಿದೆಯಲ್ಲ, ಇದು ಕೇವಲ ಗದ್ಯದಲ್ಲಿ ಬರೆದ್ರೆ 3 ಸಾಲಿದೆ, ಪದ್ಯದಲ್ಲಿ ಬರೆದ್ರೆ ಇದು 7 ಸಾಲಿದೆ. ಈ ವಚನ ಇಡೀ ಅಕ್ಕ ಮಹಾದೇವರ ಮುಂದಿನ ಭವಿತವ್ಯ ಏನಾಗುತ್ತದೆ ಅನ್ನೋದು ನನ್ನ ಅಕ್ಕ ಮಹಾದೇವರು ಈ ವಚನ ಹೇಳಿಬಿಡ್ತದೆ. ಇಡೀ ಜೀವನ ಅಕ್ಕ ಮಹಾದೇವರ ಬದುಕು ಮುಂದೇನಾಗುತ್ತದೆ. ಅಕ್ಕ ಮಹಾದೇವರು ಪರಮಾತ್ಮನಿಗೆ ಸಾಕ್ಷಾತ್ಕಾರ ಮಾಡಿಕೊಳ್ಬೇಕು ಅಂತ ಭಕ್ತಿ ಮಾಡಿದರು. ಅವನು ಕನಸಿನಲ್ಲಿ ದರ್ಶನ ಕೊಟ್ಟ. ಅವರು ಕನಸಿಗೆ ತೃಪ್ತಿ ಪಡ್ತಕ್ಕಂಥವರಲ್ಲ, ಅವನಿಗಾಗಿ ಹಂಬಲ ಮಾಡಿದರು. ಹಂಬಲ ಮಾಡಿದ ಮೇಲೆ ದರ್ಶನ ಕೊಟ್ಟವನು ಏನು ಮಾಡ್ದ, ಓಡಿ ಹೋಗೋಕೆ ಶುರು ಮಾಡ್ದ. ಅದರ ಅರ್ಥ ಏನು, ಮಹಾದೇವಿಗೆ ಪರಮಾತ್ಮ ಚನ್ನಮಲ್ಲಿಕಾರ್ಜುನ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ, ತಪ್ಪಿಸಿ ಓಡಿ ಹೋಗ್ತಾ ಇದ್ದಾನೆ. ದರ್ಶನ ಕೊಟ್ಟಿದ್ದು ಯಾಕೆ, ಓಡಿ ಹೋಗೋದು ಯಾಕೆ? ಸರಿ, ಓಡಿ ಹೋಗ್ತಕ್ಕಂಥ ಪರಮಾತ್ಮನನ್ನು ಭಕ್ತ ಬಿಡ್ತಾನೇನೋ, ನೀನು ಬೇಕಾದಷ್ಟು ಕಾಡು, ನೀ ಬೆಕ್ಕಾದ ತೊಂದರೆ ಕೊಡು. ಪರಮಾತ್ಮ ತೊಂದರೆ ಕೊಡ್ತಾನೆ ಯಾಕೆ, ಅಕ್ಕ ಸಾಲಿಗ ಹೊರೆ ಹಚ್ತಾನ. ಇದು ಒರಿಜಿನಲ್ ಚಿನ್ನ ಹೌದೋ ಅಲ್ಲೋ, ಇತ್ತಾಳೆಯೋ ಕಬ್ಬಣನೋ,
ಹಿತ್ತಾಳೆ ಕಬ್ಬಿಣ ಮುಡ್ತಿದ್ದಂಗೆ ಅಕ್ಕಸಾಲಿಗರು ಅದನ್ನು ಮರೆ ಹಚ್ಚಕ್ಕೆ ಹೋಗಲ್ಲ, ನೋಡ್ತಿದ್ದಂಗೆ ಬಿಸಾಕಿ ಬಿಡ್ತಾರೆ. ಪರಮಾತ್ಮ ಚನ್ನಮಲ್ಲಿಕಾರ್ಜುನ ಮಹಾದೇವರನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದಾನೆ. ಯಾಕೆ? ಆಕೆ ಒರಿಜಿನಲ್ ನಿಜವಾದ ಚಿನ್ನ, ಮೂಲ ಚಿನ್ನ ಅನ್ನತಕ್ಕಂಥದ್ದು ಗೊತ್ತಾದ ಕಾರಣವಾಗಿಯೇ ಅವನು ಒರೆ ಹಚ್ಚಲಿಕ್ಕೆ ಬಂದಿದ್ದಾನೆ. ಅಕ್ಕ ಮಹಾದೇವರು ಒರೆ ಹಚ್ಚಿಸ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದಾರೆ, ಆ ಕಾರಣವಾಗಿ ಈ ಕನಸು. ಹಾಗಾದರೆ ಸಿದ್ಧರಾದಂಥ ಅಕ್ಕ ಮಹಾದೇವರು ಯಾವ್ಯಾವ ರೀತಿಯ ತೊಂದರೆಗಳನ್ನು ಅವರ ಬದುಕಿನಲ್ಲಿ ಕಂಡರು, ಆ ತೊಂದರೆಗಳನ್ನು ಅವರು ಹೇಗೆ ನಿವಾರಿಸಿಕೊಂಡ್ರು ಅನ್ನತಕ್ಕಂಥ ಹಂತಗಳನ್ನು ಅವರು ಇನ್ನೊಂದು ವಚನದಲ್ಲಿ ವಿವರಿಸಿದ್ದಾರೆ. ಆ ವಚನವನ್ನು ಮುಂದೆ ನಿಮ್ಮ ಮುಂದೆ ಇಡ್ತೇನೆ.